ನಮಸ್ಕಾರ ಎನ್ಕೆಎಸ್ ಟಿವಿ 4 ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ ತುರ್ಬಿಹಾಳ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ 12ನೇ ವಾರ್ಡ್ನಲ್ಲಿ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಸಾರ್ವಜನಿಕ ಕುಡಿಯುವ ನೀರಿನ ಕಾಮಗಾರಿ ಕಳಪೆ ಗುಣಮಟ್ಟದ್ದಾಗಿದೆ ಎಂದು 12ನೇ ವಾರ್ಡಿನ ಮಾಜಿ ಸದಸ್ಯ ಶರಣೇಗೌಡ ದೇವರಮನಿ ಆರೋಪಿಸಿದ್ದಾರೆ ತುರ್ವಿಹಾಳ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ 12ನೇ ವಾರ್ಡಿನಲ್ಲಿ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಸಾರ್ವಜನಿಕ ಕುಡಿಯುವ ನೀರಿನ ಕಾಮಗಾರಿ ಕಳಪೆ ಗುಣಮಟ್ಟದ್ದಾಗಿದೆ ಎಂದು 12ನೇ ವಾರ್ಡಿನ ಮಾಜಿ ಸದಸ್ಯ ಶರಣೇಗೌಡ ದೇವರಮನಿ ಆರೋಪಿಸಿದ್ದಾರೆ ನಗರೋತ್ಪನ್ನ ಎಇಇ ಅಧಿಕಾರಿ ರಾಯಚೂರು ಇವರಿಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮುಖಾಂತರ ಕಾಮಗಾರಿಯು ಕಳಪೆ ಮಟ್ಟದ್ದಾಗಿದೆ ಎಂದು ಪತ್ರ ಕಳುಹಿಸಿದರೂ ಸಹ ಕಿಂಚಿತ್ತು ಕಾಮಗಾರಿಯ ಬಗ್ಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡದೇ ಇರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಆದರೆ ನೀರಿನ ಘಟಕದಲ್ಲಿ ಅಳವಡಿಸಿರುವಂತಹ ಎರಡು ವಿದ್ಯುತ್ ಮೋಟಾರ್ಗಳು ಸಂಪೂರ್ಣ ಕಳಪೆ ಗುಣಮಟ್ಟದ್ದಾಗಿದ್ದು ಈಗಾಗಲೇ ಒಂದು ಮೋಟಾರ್ ಹೋಗಿದ್ದು ಮತ್ತು ನೀರಿನ ಘಟಕದ ಸುತ್ತಮುತ್ತಲೂ ಕಲುಷಿತ ವಾತಾವರಣವಿದ್ದರೂ ಸಹ ಇದರಿಂದಲೇ ನೀರು ಸರಬರಾಜು ಮಾಡುತ್ತಿರುವುದು ವಿಪರ್ಯಾಸವಾಗಿದೆ ಅಧಿಕಾರಿಗೆ ಮಾಧ್ಯಮದವರು ದೂರವಾಣಿ ಮೂಲಕ ವಿಚಾರಿಸಿದಾಗ ಕಾಮಗಾರಿ ಸಂಪೂರ್ಣ ಮುಗಿದಿದೆ ನಾನು ಸಹ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ವರದಿಯನ್ನು ಸಹ ನೀಡಿದ್ದೇನೆ ಕಾಮಗಾರಿಯಲ್ಲಿ ಯಾವುದೇ ಲೋಪವಿಲ್ಲ ಅದಕ್ಕೋಸ್ಕರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಪತ್ರ ಮುಖಾಂತರ ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಳಿ ಎಂದು ಹೇಳಿದ್ದೇನೆ ಎಂದು ತಿಳಿಸಿದರು ಆದರೆ ನೀರಿನ ತೊಟ್ಟಿಗೆ ಅಳವಡಿಸಿರುವಂತಹ ಪೈಪ್ಗಳು ಅವೈಜ್ಞಾನಿಕವಾಗಿ ಅಳವಡಿಸಿರುವುದರಿಂದ ಯಾವುದೇ ಒಂದು ದೊಡ್ಡ ಗಾತ್ರದ ವಾಹನ ಸಂಚರಿಸಿದರೆ ಹಾಕಿರುವ ಪೈಪ್ಗಳು ಒಡೆದು ಹೋಗುವ ಸಂಭವವಿದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯಾದಲ್ಲಿ ಯಾರು ಹೊಣೆಗಾರರು ಆಗುತ್ತಾರೆ ಎಂದು 12ನೇ ವಾರ್ಡಿನ ಮಾಜಿ ಸದಸ್ಯರು ಆರೋಪಿಸಿದ್ದಾರೆ ಎನ್ಕೆಎಸ್ ಟಿವಿ 4 ನ್ಯೂಸ್ ರಿಪೋರ್ಟರ್ ಮೆಹಬೂಬ್ ಮೊಮೆನ್ ಜೊತೆ ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4 ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ